ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಅವಲಕ್ಕಿಲಿ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರ್ನೆ ಯಾವ ಥರ ಮಾಡೋದು ಅಂತ. ನಾನು ಇಲ್ಲೊಂದು ಬೌಲು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ನೀವು ಬೇಕಾದರೆ ಪೇಪರ್ ಅವಲಕ್ಕಿನ ತಗೊಬೋದು, ಗಟ್ಟಿ ಅವಲಕ್ಕಿನಾದರೂ ತೊಗೊಬೋದು. ಸುಮ್ಮನೆ ನೀರು ಚುಮುಕಿಸಿ ಇಟ್ಟಿದ್ದೆ ಅದನ್ನು ಒಂದು 30 ಸೆಕೆಂಡ್ಸ್ ಅಷ್ಟು. ಈಗ ಅದಕ್ಕೆ ಚಿರೋಟಿ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಬೌಲು ಚಿರೋಟಿ ರವೆ ಯೂಸ್ ಮಾಡ್ತೀನಿ. ಈಗ ಇನ್ನೊಂದು ಬೌಲು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಫಸ್ಟಿಗೆ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಮೊಸರು. ನೀವು ಅದಕ್ಕೆ ಖಾರದ ಪುಡಿ, ಅರಶಿನ ಪುಡಿ, ಜೀರಿಗೆ, ಗರಂ ಮಸಾಲ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಬೋದು. ಮಕ್ಕಳಿದ್ರೆ ಬೇಡ, ಯಾಕೆ ಅಂತಂದರೆ ಅವ್ರು ಬಾಯಿ ಸಿಕ್ಕಿದ್ರೆ ತುಂಬಾ ಖಾರ ಆಗುತ್ತೆ. ಸೊ ನೀವು ಈ ಥರನೇ ಯೂಸ್ ಮಾಡಿ. ನಿಮಗೇನಾದರೂ ಮೆಣಸಿನ್ಕಾಯಿ ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸಣ್ಣ ಕಟ್ ಮಾಡಿರೋ ಆನಿಯನ್ನು, ಕೊತ್ತಂಬರಿ ಸೊಪ್ಪು ಇದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸು ರೆಸ್ಟಿಗೆ ಇಡಬೇಕು. ಅದು ಚಿರೋಟಿ ರವೆ ಹಾಕಿದ್ದೀನಲ್ಲ, ಅದು ನೆನ್ಕೊಬೇಕು. ಇದು ತುಂಬಾ ಫೇಮಸ್ ಉತ್ತರ ಕರ್ನಾಟಕ ಸೈಡಲ್ಲಿ. ಬೇಗ ಅರ್ಜೆಂಟಿಗೆ ಆಗುತ್ತೆ, 10 ಮಿನಿಟ್ಸೊಳಗೆ ಮಾಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. 10 ಮಿನಿಟ್ಸ್ ಆಯಿತು. ಈಗ ಇದನ್ನೊಂದ್ಸಲ ತೊಗೊಂಬಿಟ್ಟು ಅದನ್ನ ನಾದ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ. ಮಾರ್ನಿಂಗ್ ಇದ್ದರೆ ಮಹಿಳೆಯರಿಗೆ ಎಲ್ಲ ಪ್ರಾಬ್ಲಮ್ ಇರೋದೆ ಇದು, ಲೇಡೀಸ್ಗೆ ಏನು ತಿಂಡಿ ಮಾಡೋದು, ಏನು ತಿಂಡಿ ಮಾಡೋದು ಅಂತಾನೆ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನು ಇದು ಫಸ್ಟ್ ಟೈಮ್ ರೆಸಿಪಿ ಟ್ರೈ ಮಾಡಿರೋದು, ತುಂಬಾ ಚೆನ್ನಾಗಿ ಬಂತು. ನನ್ನ ಮಗ ಇಷ್ಟಪಟ್ಟು ತಿಂದು ಇನ್ನೂ ಒಂದು 2 ಬಾಕ್ಸಿಗೆ ಹಾಕ್ಸ್ಕೊಂಡು ಹೋದ. ಇದಕ್ಕೆ ಬೇಕಾದರೆ ನೀವು ಆಲೂಗೆಡ್ಡೆನೂ ಸಹ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಬೋದು. ನಾನು ಆಲೂಗೆಡ್ಡೆ ಯೂಸ್ ಮಾಡಿಲ್ಲ, ತರಕಾರಿ ಏನಾದರೂ ಇದ್ದರೆ ಕ್ಯಾರೆಟು ಇವೆಲ್ಲ ಯೂಸ್ ಮಾಡ್ಬೋದು, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ತವ ಮೇಲೆ ಹಾಕಿ ಆಯಿಲ್ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ. ಇಷ್ಟು ಚೆನ್ನಾಗಿರುತ್ತೆ ನೋಡಿ, ಒಂದು ಸೈಡ್ ಬೆಂದಿದೆ, ಇನ್ನೂ ಒಂದು ಸೈಡ್ ಬೆಂದಾ ಇದೆ ನೋಡಿ. ಮಾರ್ನಿಂಗ್ ಮಾತ್ರ 10 ಮಿನಿಟ್ಸ್ ಒಳಗೆ ನಿಮಗೆ ತಿಂಡಿ ರೆಡಿ ಆಗುತ್ತೆ. ನೋಡಿ ಇದನ್ನು ಕಾಯಿ ಚಟ್ನಿಲಾದರೂ ತಿನ್ಬೋದು, ಇಲ್ಲ ಹಾಗೆ ತಿಂದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ಬೇಯಿಸ್ಕೊತಾ ಇದೆ, ಇನ್ನೂ 2. ಇದಕ್ಕೆ ಒಂದು ಸ್ವಲ್ಪ ಬೇಯ್ತು ಅನ್ಬೇಕಾದ್ರೆ ಆಯಿಲ್ ಅದ್ರ ಮೇಲೆ ಹಾಕಿ ಸ್ಪ್ರೆಡ್ ಮಾಡಬೇಕು, ತುಂಬಾ ಟೇಸ್ಟ್ ಇರುತ್ತೆ. ಮಾರ್ನಿಂಗು ಏನು ತಿಂಡಿ ಮಾಡಬೇಕು ಅನ್ನೋದು ತುಂಬಾ ಟೆನ್ಷನ್ ಇರುತ್ತೆ ಅಮ್ಮಂದಿರಿಗೆ ನೋಡಿ. 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಲೇಟಾಗಿ ಎದ್ದು ಇದನ್ನು ರೆಡಿ ಮಾಡ್ಕೊಬೋದು, ಎಲ್ಲ ಮನೆಯವರು ಎಲ್ಲ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗೋರು ಸಹ ತುಂಬ ಇದನ್ನು ಯೂಸ್ ಮಾಡ್ಬೋದು, ಯಾಕೆಂದರೆ ತುಂಬ ಬೇಗನೂ ಆಗುತ್ತೆ. ಆನಿಯನ್ನು ಕಟ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಇನ್ನೆಲ್ಲ ಬೇಗ ಯೂಸ್ ಮಾಡ್ಬೋದು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ. ಮಕ್ಕಳಿಗೆ ಇಷ್ಟ ಆಗೋಂಥವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಬೇಗ ಈಸಿಯಾಗಿ ಬೇಗ ಆಗೋಂಥ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್. ನೀವು ಈ ರೆಸಿಪಿ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಹೀಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗೇನ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸ್ವೀಟ್ ತೋರಿಸ್ತೀನಿ, ಹೆಲ್ತಿ ಸ್ವೀಟ್ಸು, ರಾಗಿಲ್ ಮಾಡ ಅಂತ ಸ್ವೀಟು. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.